ಒಂದಾಗಿ ಬಾಳೋಣ ಎಂಬ ಶೀರ್ಷಿಕೆಯಡಿ ನಡೆದ ಭಾವೈಕ್ಯತೆ ಕಾರ್ಯಕ್ರಮಕ್ಕೆ ಕೊಳ್ಳೇಗಾಲ ತಾಲೂಕಿನ ಹಳೆ ಅಣಗಳ್ಳಿ ಗ್ರಾಮ ಶನಿವಾರ ಸಾಕ್ಷಿಯಾಯಿತು. ರೈತ ಮುಖಂಡ ಅಣಗಳ್ಳಿ ಬಸವರಾಜು ಅವರ ನೇತೃತ್ವದಲ್ಲಿ ನಡೆದ ಭಾವೈಕ್ಯತೆ ಸಾರುವ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು. ಮೊದಲಿಗೆ ಕೊಳ್ಳೇಗಾಲ ನಗರದ ಅಂಬೇಡ್ಕರ್ ವೃತ್ತದಿಂದ ಹಳೆ ಅಣಗಳ್ಳಿ ಗ್ರಾಮದವರೆಗೆ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ಈ ವೇಳೆ ಮೈಸೂರಿನ ಉರಿಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮಾತನಾಡಿ, ಜಾತಿ ಧರ್ಮಗಳನ್ನು ಹೊರಗಿಟ್ಟು ನಾವೆಲ್ಲರೂ ಮನುಷ್ಯರು, ನಮಗೆ ದೇಶ ಮುಖ್ಯ, ಸಂವಿಧಾನ ಮುಖ್ಯ, ಪ್ರಜಾಪ್ರಭುತ್ವ ಮುಖ್ಯ, ಸಹಬಾಳ್ವೆ ಸೋದರತೆ ಮುಖ್ಯ, ಎಲ್ಲರೂ ಭಾವೈಕ್ಯತೆಯಿಂದ ಬದುಕಬೇಕೆಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಕೊಳ್ಳೇಗಾಲದ ಹಳೆಹಣ್ಣಿಗಳ್ಳಿ ಗ್ರಾಮದಲ್ಲಿ ಒಂದು ಸಾಮಾಜಿಕ ಸಾಮರಸ್ಯದ ನಡಿಗೆ ಅಂತೇಳಿ ಎಲ್ಲ ಧರ್ಮಗುರುಗಳು ಇವತ್ತು ಆ ಊರಿಗೆ ಹೋಗಿ ಈ ದೇಶದಲ್ಲಿ ನಾವೆಲ್ಲರೂ ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ವರ್ಗ ಎಲ್ಲ ಹೊರಗಡೆ ಹಾಕಿ ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಮಾನವರು, ಈ ದೇಶದಲ್ಲಿ ಧರ್ಮಕ್ಕಿಂತ ನಮಗೆ ದೇಶ ಮುಖ್ಯ, ಈ ದೇಶದ ಸಂವಿಧಾನ ಮುಖ್ಯ, ಪ್ರಜಾಪ್ರಭುತ್ವ ಮುಖ್ಯ, ಸಹಬಾಳ್ವೆ ಮುಖ್ಯ, ಸೋದರತೆ ಮುಖ್ಯ, ಈ ದೇಶದಲ್ಲಿ ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೊಳ್ಳೇಗಾಲದ ಹಳೆಹಣ್ಣಿಗಳಲ್ಲಿ 131ನೇ ಜಯಂತಿ ಪ್ರಯುಕ್ತ ಸಾಮರಸ್ಯದ ನಡಿಗೆ ಸೌಹಾರ್ದತೆ ಕಡೆಗೆ ಅಂತೇಳಿ ಒಂದು ಶೀರ್ಷಿಕೆ ಹಾಕ್ಕೊಂಡು ನಮ್ಮ ಅಣಗಳ್ಳಿ ಬಸವರಾಜ್ ಅವರು, ರೈತ ಸಂಘದ ಬಸವರಾಜ್ ಅವರು ಕಾರ್ಯಕ್ರಮ ಇಟ್ಟಿದ್ದಾರೆ. ಅದಕ್ಕೆ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಅದಕ್ಕೆ ನಾವು ಸಹ ಬಂದಿದ್ದೇವೆ. ಇವತ್ತಿನ ದಿನಮಾನದಲ್ಲಿ ಭಾರತಕ್ಕೆ ಬೇಕಾಗಿರೋದು ಸೌಹಾರ್ದತೆ, ಸೋದರತೆ, ಸಮಾನತೆ, ಅದು ಇವತ್ತು ಮಾಯ ಆಗಿಬಿಟ್ಟಿದೆ. ಆ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸಬೇಕು, ಜನರ ಮನಸ್ಸಲ್ಲಿ ದ್ವೇಷ ಬಿತ್ತಬಾರ್ದು. ಭಾರತೀಯರು ನಾವೆಲ್ಲ ಒಂದು, ಭಾರತ ಒಂದು, ಭಾರತೀಯರೆಲ್ಲ ಬಂಧು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಬದುಕಬೇಕು ಅನ್ನೋ ಸಂದೇಶ ಕೊಡಲಿಕ್ಕೆ ಬಂದಿದ್ದೀವಿ ಸರ್. ಇನ್ನು ಕಾರ್ಯಕ್ರಮದಲ್ಲಿ KSIIDCL ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ MR ರವಿ ಅವರು ಹಾಗೂ ಚಾಮರಾಜನಗರ ಜಿಲ್ಲಾ ಅಡಿಷನಲ್ SP KS ಸುಂದರರಾಜ್ ಅವರು ಸಹ ಭಾಗಿಯಾಗಿದ್ದರು. ಈ ವೇಳೆ ಗ್ರಾಮದ ಬೀದಿಗಳಲ್ಲಿ ಪೂರ್ಣ ಕುಂಭ ಸ್ವಾಗತವನ್ನು ಕೋರಲಾಯಿತು. ನಂತರ ಡಾಕ್ಟರ್ MR ರವಿ ಅವರು ವಿದ್ಯಾರ್ಥಿಗಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿದರು. ಇನ್ನು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ MR ರವಿ ಅವರು, ಬಹಳ ಅಪೂರ್ವವಾದ ಸಂದೇಶವನ್ನಿಟ್ಟುಕೊಂಡು ಆಯೋಜನೆ ಮಾಡಿರುವ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಅಭಿಪ್ರಾಯಪಟ್ಟರು. ಹೆಚ್ಚಿನ ಮಾಹಿತಿಗಳಿಗಾಗಿ ಮೀಡಿಯಾ ಮಿರರ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮ ವಿಶಿಷ್ಟವಾಗಿದೆ, ಯಾಕೆಂತಂದರೆ ಬಹಳ ಅಪೂರ್ವವಾದಂಥ ಒಂದು ಸಂದೇಶವನ್ನು ಇಟ್ಕೊಂಡು ಸದುದ್ದೇಶದಿಂದ ಮಾನ್ಯ ಬಸವರಾಜ್ ಅವರು ತಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಇಡೀ ಗ್ರಾಮದ ಜನತೆ ಇಂತಹ ಒಂದು ಸದುದ್ದೇಶಕ್ಕೆ, ಸದುದ್ದೇಶದ ಕಾರ್ಯಕ್ರಮಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಎಲ್ಲೇ ಒಳ್ಳೆಯ ಕೆಲಸ ಆದರೂ ಅಲ್ಲೆಲ್ಲ ನಮ್ಮಂಥವ್ರು ನಿಮ್ಮಂಥವ್ರು ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ.